ಎಲ್ರಿಗೂ ನಮಸ್ಕಾರ. ರಾಯಚೂರು ಜಿಲ್ಲೆಯ ಗಬ್ಬೂರು ಇದೊಂದು ಐತಿಹಾಸಿಕ ಊರು. ಈ ಊರಿನಲ್ಲಿ ಕಳೆದ 20 ವರ್ಷಗಳಿಂದ ವಿದ್ಯಾದಾಸೋಹ ಮಾಡ್ತಾ ಇರತಕ್ಕಂಥ ವಿದ್ಯಾ ಜ್ಯೋತಿ ಶಾಲೆಗೆ ಕರ್ನಾಟಕದ ಜನತೆಯ ಪರವಾಗಿ ಅಭಿನಂದನೆಗಳು. ಬರೀ ಪಠ್ಯಪುಸ್ತಕದ ಗಿಳಿಪಾಠ ಮಾಡಿ ಹೆಚ್ಚು ಮಾರ್ಕ್ಸ್ ತೆಗಿತಕ್ಕಂಥ ಶಾಲೆಗಳಿರುವಾಗ ವಿದ್ಯಾಜ್ಯೋತಿ ಸಂಸ್ಥೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ, ಅದು ದೈಹಿಕ ಬೆಳವಣಿಗೆ ಆಗ್ಬೋದು, ಮಾನಸಿಕ ಬೆಳವಣಿಗೆ ಆಗ್ಬೋದು, ಸಾಮಾಜಿಕ ಬೆಳವಣಿಗೆ ಆಗ್ಬೋದು, ಸಾಂಸ್ಕೃತಿಕ ಬೆಳವಣಿಗೆ ಆಗ್ಬೋದು, ಇದಕ್ಕೆ ಒತ್ತು ನೀಡಿರತಕ್ಕಂಥ ವಿಚಾರ ಬಹಳ ಅನುಕರಣೀಯ. ಶ್ರೀ ಚನ್ನಪ್ಪ ಮತ್ತವರ ಕುಟುಂಬ ಈ ವಿದ್ಯಾಸಂಸ್ಥೆಯ ಆಧಾರ ಸ್ತಂಭಗಳು. ನಾಡಿನ ಪ್ರಖ್ಯಾತ ಹಾಗೂ ಜ್ಞಾನ ಶಿಖರಗಳಾದಂಥ ವಿದ್ವಾಂಸರನ್ನು ಶಾಲೆಗೆ ಕರೆಸಿ ಮಕ್ಕಳ ಜೊತೆ ಸಂವಾದ ಮಾಡಿಸಿ ಅವರಿಗೆ ರೋಲ್ ಮಾಡೆಲ್ಗಳನ್ನು ಪರಿಚಯ ಮಾಡಿಸಿರ್ತಕ್ಕಂಥದ್ದು ಇನ್ನೊಂದು ಅನುಕರಣೀಯವಾದಂಥ ಕೆಲಸ. ಈ ವಿದ್ಯಾಸಂಸ್ಥೆ ಹೆಸರು ವಿದ್ಯಾಜ್ಯೋತಿ, ಅದು ನಿಜವಾಗಿ ಜ್ಞಾನಜ್ಯೋತಿ. ಈ ಒಂದು ಸಂದರ್ಭದಲ್ಲಿ ನಾನು ಈ ವಿದ್ಯಾಸಂಸ್ಥೆಗೆ ಸಂಸ್ಥೆಯ ಉನ್ನತಿಗಾಗಿ ಪ್ರತಿ ದಿವಸ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಮಾನ್ಯರುಗಳಿಗೆ ನಾನು ಅಭಿನಂದನೆಗಳನ್ನು ಹಾಗೆ ಅಭಿವಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಈ ಸಂಸ್ಥೆ ಸಿಲ್ವರ್ ಜೂಬ್ಲಿ, ನಂತರ ಗೋಲ್ಡನ್ ಜೂಬ್ಲಿ ಆಚರಿಸಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ.